भवति य एवं वेद यो अप्सुनावं प्रतिष्ठितां वेद प्रत्येव तिष्ठति श्रीचिन्नकेशव स्वामिने नमः समस्त भक्त्योपचार श्रद्धोपचार राजोपचार सेवां समर्पयामि। राजाधिराजायं प्रसह्य साधिने
ದೇವಾಲಯವು ಪುರಾತನ ದೇವಾಲಯವಾಗಿದ್ದು ಸಾಧಾರಣ 600 ವರ್ಷಗಳ ಇತಿಹಾಸವಿರುತ್ತದೆ. 600 ವರ್ಷಗಳ ಹಿಂದೆ ಇಲ್ಲಿ ಆಳ್ತಿದ್ದಂತ ಬಲ್ಲಾಳ ಅರಸನು ತನಗೆ ಸಿಕ್ಕಿದಂತ ಈ ಬಿಂಬವನ್ನು ತನ್ನ ಬೀಡಿನಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿಂದ ಮುಂದಕ್ಕೆ ತೊಂದರೆಗಳು ಕಂಡುಬಂದಾಗ ಇಂತ ಪ್ರಶಸ್ತ ಜಾಗದಲ್ಲಿ ಇಲ್ಲಿ ಒಂದು ಹುಲಿ ಮತ್ತು ದನ ಒಟ್ಟಿಗೆ ಮಲಗಿಕೊಂಡಿದ್ದಂತ ಸಂದರ್ಭದಲ್ಲಿ ಪ್ರಶಸ್ತ ಸ್ಥಳವೆಂದು ತೀರ್ಮಾನಿಸಿ ಇಲ್ಲಿ ಚನ್ನಕೇಶವ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದನು. ಇದು 2004ನೇ ಇಸವಿಯಲ್ಲಿ ಇದನ್ನು ಸುಳ್ಯದ ಅಮರಶಿಲ್ಪಿ ಎಂದೇ ಖ್ಯಾತರಾದ ಶ್ರೀಮಾನ್ ಕುರುಜಿ ವೆಂಕಟರಮಣಗೌಡರವರ ದಿವ್ಯ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ನೇತೃತ್ವದಲ್ಲಿ ಇದನ್ನು ನವೀಕರಣಗೊಳಿಸಲಾಯಿತು. ಈ ನವೀಕರಣಗೊಂಡ ಸುಂದರವಾದ ದೇವಾಲಯವು ಈ ದಿನ ಅವರ ತಮ್ಮ ಸ್ವಂತ ಪರಿಶ್ರಮದಿಂದ ಹಾಗೂ ಊರ ಭಕ್ತಾಭಿಮಾನಿಗಳ ಅಪರಿಮಿತವಾದ ಕೊಡುಗೆಯಿಂದ ಈ ರೀತಿ ಭವ್ಯವಾಗಿ ಇವತ್ತು ಎಲ್ಲ ಜನ ಮೆಚ್ಚುವಂತ ಕೆಲಸವನ್ನು ಮಾಡುವಂತೆ ನಮಗೆಲ್ಲ ಸ್ಫೂರ್ತಿಯನ್ನು ನೀಡುವಂತ ಒಂದು ತಾಣವಾಗಿದೆ.